ಇದೊಂದು ಅತ್ಯುತ್ತಮವಾದ ಪ್ರಯೋಗಶಾಲೆ. ಯಾರು ಬೇಕಾದ್ರೂ ಬಂದು ನೋಡ್ಬೋದು. ಲಕ್ಷಾಂತರ ರೂಪಾಯಿ ಹಣವನ್ನು ಈ ಭೂಮಿ ನನಗೆ ಕೊಟ್ಟಿದೆ, ಈ ಮರಗಿಡಗಳು ನನಗೆ ಕೊಟ್ಟಿದೆ. ಈ ಪ್ರದೇಶದಲ್ಲಿ ಮೊದಲು ಅರಕೆ ತೋಟ ಇದು, ನನ್ನ ಹುಚ್ಚ ಅಂತೆಲ್ಲ ಕರಿತಿದ್ರು ಇದೆಲ್ಲ ಬೆಳೆಸಿದ್ರಿಂದ. ನಾನು ಬೋರ್ ಕೊರಿಯೋದ್ರ ವಿರೋಧಿ, ಹಂಗಾಗಿ ಬೋರ್ನು ಕೊರಿಸೋಕೆ ಹೋಗಲಿಲ್ಲ. ಈಗ ಎಷ್ಟು ಚೆನ್ನಾಗಿ ನೀವು ನೋಡಿ, ಒಂದು ಮರದಲ್ಲಿ 4-5 ಗೊನೆ ಫಸಲು ಬಿಡುತ್ತೆ. ಇದು ಕಳೆ ಅಲ್ಲ, ಇದು ಗೊಬ್ಬರ. ಇದು ಇದರೊಳಗೆ ನಾನು ಎಷ್ಟು 100+ ಕೀಟಗಳನ್ನು ಫೋಟೋಗ್ರಫಿ ಮಾಡಿದ್ದೀನಿ. ಈಗ ನಾನು ಹೊಸ ಪ್ರಯೋಗದಲ್ಲಿ ಯಶಸ್ವಿ ಆಗಿದ್ದೀನಿ. ಈ ಸುಮಾರು ಜನ ನಾನು ಫಾಲೋ ಮಾಡ್ತಾ ಇದ್ದಾರೆ. ಈಗ ನನ್ನ ಹೆಸರು ಕೃಷ್ಣ, ಇಲ್ಲೇ ಪಕ್ಕದವರು ಮುದ್ದೆಗೋಡನದೊಡ್ಡಿ ಅಂತ. ಇದು ನನ್ನ ತಂದೆ ನನಗೆ ಕೊಟ್ಟ ಪಿತ್ರಾರ್ಜಿತ ಆಸ್ತಿ. ಇದು 1 ಎಕರೆ ಇದೆ. ಇಲ್ಲಿ 22 ವರ್ಷದ ಹಿಂದೆ ನಾನು ಅಜ್ಜಂಪುರದಲ್ಲಿ ವಾಸ ಇದ್ದೆ, ಶಿವನಿ ಕಾಲೇಜಲ್ಲಿ ಲೆಕ್ಚರ್ ಆಗಿದ್ದೆ. ಅಲ್ಲಿಂದ ಈ ಕಡೆ ಬರಬೇಕು ಅಂತೇಳಿ ತೀರ್ಮಾನ ಮಾಡಿದಾಗ ಬುಕ್ಕಾಂಬುದಿಯ ನಮ್ಮ ಸ್ನೇಹಿತರು ಮಂಜಣ್ಣ ಅಂತ, ಅವರು ಅಡಕೆ ತೋಟದ ಮಾಲೀಕರು, ನೀವು ಹೊರಟೋಯ್ತೀರಿ. ನನ್ನ ಅವರ ನಡುವೆ ಒಳ್ಳೆಯ ಸ್ನೇಹ ಬೆಳೆದಿತ್ತು. ಅವ್ರು ಏನು ಮಾಡಿದರು, ನೀವು ಸದಾ ನನ್ನ ನೆನ್ಪಿಟ್ಕೋಬೇಕು ಅಂದರೆ ನನ್ನ ತೋಟದ ಅಡಕೆ ಬೆಳಿಬೇಕು ನೀವು ಅಂತೇಳಿ ಅವರೇ ತಂದು ಅಡಕೆ ಗಿಡವನ್ನು ಇಲ್ಲಿ ನೆಡೆಸೋದ್ರು. ಈ ಪ್ರದೇಶದಲ್ಲಿ ಮೊದಲು ಅಡಕೆ ತೋಟ ಇದು. ನಾನು ಅಷ್ಟೊತ್ತಿಗೆ ಪೂಕವಕ ಬೇಸಾಯದ ಬಗ್ಗೆ ಓದಿದ್ದೆ. ಆಮೇಲೆ ತೇಜಸ್ವಿಯವರ ಸಹಜ ಕೃಷಿ ಬಗ್ಗೆ ಕೂಡ ಪುಸ್ತಕ ಬರೆದಿದ್ದಲ್ಲ, ಅದನ್ನು ಕೂಡ ಓದಿದ್ದೆ. ನಾನು ಮಾಡುವುದಾದರೆ ಅದನ್ನೇ ಮಾಡಬೇಕು. ನ್ಯಾಚುರಲ್ ಫಾರ್ಮಿಂಗ್ ಮಾಡಿದರೆ ನಿಸರ್ಗಕ್ಕೆ ಇಲ್ಲೆಲ್ಲ ನಾವು ಅದಕ್ಕೆ ಮೊದಲೇ ಭತ್ತ ಕಬ್ಬು ಎಲ್ಲ ಬೆಳೆದು ರಾಸಾಯನಿಕ ಗೊಬ್ಬರ ಹಾಕಿ ಭೂಮಿ ತನ್ನ ಫಲವತ್ತತೆಯನ್ನೇ ಕಳ್ಕೊಳ್ಳೋ ಮಟ್ಟಕ್ಕೆ ಬಂದಿತ್ತು. ನಾನೇನು ಮಾಡಿದೆ, ಬಂದು ಇಲ್ಲಿ ತೆಂಗು ಅಡಕೆ ಬಾಳೆ ಎಲ್ಲನೂ ಕೂರಿಸಿ ಪ್ರಾರಂಭ ಮಾಡಿದೆ. ಭಾಳ ಅದ್ಭುತವಾಗಿ ಬಂತು ತೋಟ. ಜೊತೆಗೆ ಕಳೆಗಳೇನು ಕೀಳ್ತಿರಲಿಲ್ಲ. ಸಹಜ ಕೃಷಿ ಮಾಡಬೇಕಾದ್ರೆ ಪೂಕೋಕ ಏನು ಹೇಳ್ತಾನೆ ಅಂದರೆ, ಅದು ತೇಜಸ್ವಿ ಪುಸ್ತಕ ಓದಿದ್ರೆ ಗೊತ್ತಾಗುತ್ತೆ, 4 ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಅಂತ. ಏನು, ಕಳೆ ಕೀಳಬಾರ್ದು, ರಾಸಾಯನಿಕ ಗೊಬ್ಬರಗಳನ್ನು ಬಳಸಬಾರ್ದು, ಆಮೇಲೆ ಉಳುಮೆ ಮಾಡಬಾರ್ದು, ಮತ್ತು ಕ್ರಿಮಿನಾಶಕಗಳನ್ನು ಬಳಸಬಾರ್ದು, ಈ ಕಳೆಗಳನ್ನ ಕಿತ್ತಾಕದೆ ಅದಕ್ಕೆ ಬಳಸಬಾರ್ದು ಅನ್ನೋ ಲೆಕ್ಕದಲ್ಲಿ ಆ 4 ನಾನು ಕಡ್ಡಾಯ ಪಾಲಿಸಿದ್ದೀನಿ. ಯಾರು ಏನೇ ಹೇಳಿದರು, ಅದು ಏನೇ ಮಾಡಿದರು, ಎಂಥ ಇದು ಗೊಬ್ಬರ ಅಂತ ಅಂದ್ಕೊಂಡ್ರು, ನಾನು ನನ್ನ ಹುಚ್ಚ ಅಂತೆಲ್ಲ ಕರಿತಿದ್ರು ಇದೆಲ್ಲ ಬೆಳೆಸಿದ್ರಿಂದ. ನನಗೆ ಅದೇನು ಅನ್ನಿಸ್ಲಿಲ್ಲ, ಅವ್ರು ಯಾರು ಏನದು ಅಂದ್ಕೊಳ್ಳಿ, ಏನಾದರೂ ಮಾಡಲಿ, ನನ್ನ ಗುರಿ ಒಂದೇ, ಇದನ್ನು ಸಹಜ ಕೃಷಿ ಮಾಡಬೇಕು, ಸಮೃದ್ಧವಾಗಿ ಬೆಳೆದು ಜನರಿಗೆ ತೋರಿಸ್ಬೇಕು. ಇದನ್ನು ಜನರ ಟೀಕೆಗಳಿಗೆ ಮಾತಿನಿಂದ ಉತ್ತರ ಕೊಡಬಾರ್ದು, ಇದನ್ನು ಕೆಲಸದಿಂದ ಉತ್ತರ ಕೊಡಬೇಕು ಅಂತೇಳಿ ನಾನು ಶುರು ಮಾಡಿದೆ. ಅದೇನಾಯಿತು, ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಕ್ಕಂಥ ಸಂದರ್ಭದಲ್ಲಿ ಬರ ಬಂದ್ಬಿಡ್ತು. ಅದೇ ಟೈಮ್ಗೆ ರಾಜ್ಕುಮಾರ್ ಅವರು ಕಿಡ್ನಾಪ್ ಆದರು, ಸರ್ಕಾರ ಒತ್ತಡ ಆಯಿತು, ನೀರಿನ ಸೌಲಭ್ಯ ಕೊರತೆ ಆಯಿತು, ಎಲೆಕ್ಟ್ರಿಸಿಟಿ ಸಮಸ್ಯೆ ಆಯಿತು, ಏನೆಲ್ಲ ಆಗೋಯಿತು. ಆಗೇನಾಯಿತು, ಈಗ ಈ ಥರ ನನ್ನ ಮೊದಲು ತಂತಿ ಬೇಲಿ ಇರಲಿಲ್ಲ, ಸುಮ್ಮನೆ ಹಿಂಗೆ ಓಪನ್ ಆಗಿತ್ತು, ಬಿಟ್ಬಿಟ್ಟೆ ನಾನು. ಆಡು ನೀರಿನ ಕೊರತೆ ಆಗೋಯಿತು, ಸುತ್ತಮುತ್ತ ಎಲ್ಲ ಏನು ಮಾಡಿದರು, ಈ ಎಮ್ಮೆ ದನ ಮೇಯಿಸೋರೆಲ್ಲ ಮೇಯಿಸ್ಬಿಟ್ರು. ಅಲ್ಲಿಗಂಟ ಸುತ್ತ ಒಂದು ರೌಂಡು ಎಮ್ಮೆ ದನ ಎಲ್ಲ ಮೇಯ್ಕೊಂಡು ಮಧ್ಯದಲ್ಲ ಲಂಟಾನ ಗಿಡ ಬೃಹದಾಕಾರವಾಗಿ ಬೆಳೆದ್ಬಿಡ್ತು. 2 ವರ್ಷ ಏನೂ ಮಾಡಲಿಲ್ಲ, ಎಲ್ಲ ಮಾತಾಡಿದರು, ಅಷ್ಟು ಸಂಪಾದನೆ ಆಯ್ತಿತ್ತು, ಇಷ್ಟು ಸಂಪಾದನೆ ಆಯ್ತಿತ್ತು, ಕಬ್ಬು ನೆಟ್ಟಿದ್ರೆ ಹಂಗಾಯ್ತಿತ್ತು, ಭತ್ತ ನೆಟ್ಟಿದ್ರೆ ಹೀಗಾಯ್ತಿತ್ತು ಅಂತೆಲ್ಲ ಟೀಕೆ ಮಾಡಿ ಅವ್ನು ಹುಚ್ಚು ಬೆರುಗು ಅಂತೆಲ್ಲ ಏನೆಲ್ಲ ಮಾತಾಡಿದರು. ನಾನು ಯಾವುದಕ್ಕೂ ಕಿವಿ ಕೊಡಲಿಲ್ಲ, ಯಾಕೆಂದರೆ ಅವ್ರು ಮಾತಾಡ್ಕೊಳ್ಳಿ ನನಗ್ಯಾಕೆ ಅಂತೇಳಿ. ಆದರೆ ನಾನು ಸೋತ್ಬಿಟ್ಟೆನೋ ಈ ವಿಷಯದಲ್ಲಿ, ನೀರು ಇಲ್ದೋಯ್ತಲ್ಲ ಅಂತೇಳಿ. ಆದರೆ ನಾನು ಬೋರ್ ಕೊರಿಯೋದ್ರ ವಿರೋಧಿ, ಹಂಗಾಗಿ ಬೋರ್ನು ಕೊರಿಸೋಕೆ ಹೋಗಲಿಲ್ಲ. ಕೊನೆಗೆ 2 ವರ್ಷ ಆದಮೇಲೆ ಕನ್ನಂಬಾಡಿ ಕಂಡುಗಟ್ಟೆ ನೀರು ತುಂಬಿತು, ನಮಗೆ ಕನ್ನಂಬಾಡಿ ಕಟ್ಟೆ ನೀರು. ನೀರು ಬಂದಮೇಲೆ ಪುನಃ ಇದನ್ನೆಲ್ಲ ಕಸ ಎಲ್ಲ ಕಿತ್ತಾಕ್ಬಿಡುವ ಅಂಥೇಳಿ ಬಂದು ಕಿತ್ತಾಕ್ಸ್ತೀನಿ. ನೋಡಿದೆ ಒಳಗಡೆ 350 ಸೊಸಿ ಏನು ಅದ್ಭುತವಾಗಿ ಕೂತವೆ. ನನಗೆ ಲಂಟಾನ ಗಿಡ ಅಪಾಯಕಾರಿ ಅಂತ ಎಲ್ಲ ಹೇಳ್ತಿದ್ರು, ಆದರೆ ನನ್ನ ಪಾಲಿಗೆ ಅದು ಉಪಕಾರಿ. ಅದು ಲಂಟಾನ ಗಿಡವನ್ನು ಯಾರು ವಿರೋಧಿಸ್ಲಿ, ನನಗೆ ನನ್ನ ಅನುಭವ ಏನು ಹೇಳುತ್ತೆ, ಲಂಟಾನ ಗಿಡ ನನ್ನ ಪಾಲಿನ ಉಪಕಾರಿ. ಅದು ಲಂಟಾನ ಗಿಡದಿಂದಾಗಿ ಒಳಗೆ ನನ್ನ 350ಕ್ಕಿಂತ ಹೆಚ್ಚು ಸಸಿಗಳು ಒಳಗಡೆ ಕೂತಿದ್ದು. ಆ 350 ಸಸಿಗಳು ನಾನು ಮೊದಲು 500 ಸಸಿ ಕೂರಿಸಿದ್ದೆ, 350 ಸಸಿಗಳ ಜೊತೆಗೆ ಪುನಃ ಬೀಜ ತಂದು 250 ಬೀಜಗಳನ್ನು ಇಲ್ಲೇ ಕೂರಿಸಿ ಇಲ್ಲೇ ಬೆಳೆದ್ಬಿಟ್ಟೆ ನಾನು. ನರ್ಸರಿ ಮಾಡಿ ಅದೆಲ್ಲ ಮಾಡೋಕೆ ಹೋಗಲಿಲ್ಲ. ಕೆಲವು ನರ್ಸರಿ ಇದ್ದು ಗಿಡ ಇದ್ದು ಅವನು ತಂದೆಟ್ಟೆ, ಇನ್ನು ಉಳಿದೋದಕ್ಕೆಲ್ಲ ಬೀಜ ಹಾಕಿದೆ. ಆಮೇಲೆ ತೋಟ ಯಥಾಸ್ಥಿತಿಯಾಗಿ ಬೆಳೀತು. ಈಗ ನಾವೇನು ಮಾಡೋದಿಲ್ಲ, ಇನ್ವೆಸ್ಟ್ಮೆಂಟು ಅಂದರೆ ಅಡಕೆ ಕುಯ್ಯುವಾಗ ಈ ಹುಲ್ಲೆಲ್ಲ ಕೊಚ್ಚಿ ಮಲ್ಚಿಂಗ್ ಮಾಡಿಸ್ತೀನಿ. ಯಾಕೆ ಮಲ್ಚಿಂಗ್ ಮಾಡಿಸೋದಂದ್ರೆ ಸ್ವಲ್ಪ ಒಣಗದ ಮೇಲೆ ಅಡಕೆ ಕೂದ್ರೆ ಬಿದ್ದ ಅಡಕೆ ಎಲ್ಲ ಕಾಣಿಸುತ್ತೆ, ಆಯ್ಕೊಳ್ಳಿಕ್ಕೆ ಅನುಕೂಲ ಐತೆ, ಮತ್ತು ಗೊಬ್ಬರ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು. ಎರಡನೇದು ಬೇಸಾಯವನ್ನು ಇದು ಖರ್ಚು ಅಂತ ಹೇಳಿದ್ರೆ ಅದು ಕುಯ್ಯೋರಿಗೆ 1-2 ಸಾವಿರ 3 ಸಾವಿರ 1-5 ಸಾವಿರ ಆಗ್ಬೋದು ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಅಲ್ಲ. ನಮಗೆ ಕಾಲುವೆ ಇದು ಕೆರೆ ನೀರಿದೆ, ಕೆರೆ ನೀರನ್ನ ನಾನು ಹೆಚ್ಚಿಗೆ ಕಟ್ಟುವುದಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ. ಈಗ 1-1.5 ತಿಂಗಳು ಹಿಂಗೆ ಯಾವಾಗಲೂ ಒಂದ್ಸರಿ ಕಟ್ತೀವಿ ಅಷ್ಟೇ, ನೀರು ಹೆಚ್ಚಿಗೆ ಬಿಡುವುದಿಲ್ಲ. ನಾನು ಹೋದ ವರ್ಷ ಇದರಲ್ಲಿ 70 ಕ್ವಿಂಟಲ್ ಅಡಕೆ ಬೆಳೆದಿದ್ದೀವಿ. ಅದ್ರ ಹಿಂದ ವರ್ಷ 3 ಲಕ್ಷ, ಹೋದ ವರ್ಷ 3 ಲಕ್ಷಕ್ಕೆ ನಾವು ಅಡಕೆಯನ್ನು, ನಂದು ಇನ್ವೆಸ್ಟ್ಮೆಂಟ್ ಎಷ್ಟು ಅಂದರೆ 2 ಹೋದ ವರ್ಷ 5 ಸಾವಿರ, ಅದ್ರ ಹಿಂದ ವರ್ಷ 2.5 ಸಾವಿರ ಅಷ್ಟೇ, ಉಳಿದದ್ದೆಲ್ಲ ಲಾಭವೇ.
ನಾನು ನಮ್ಮ ರೈತರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಹೊಸ ಪ್ರಯೋಗಗಳನ್ನು ಸ್ವೀಕರಿಸ್ತಕ್ಕಂಥ ಮನಸ್ಥಿತಿಯನ್ನು ಅವ್ರು ಬೆಳೆಸ್ಕೋಬೇಕು. ಹಳೆಯದನ್ನೇ ಮಾಡ್ತಾ ಕೂತ್ಕೋಬಾರ್ದು. ಈಗ ನಾನು ಹೊಸ ಪ್ರಯೋಗದಲ್ಲಿ ಯಶಸ್ವಿ ಆಗಿದ್ದೀನಿ, ಯಾರು ಹೇಳ್ತಾರೆ ಸುಮ್ಮನೆ ಬಾಯಿ ಬಂದಿದ್ದ, ಅಲ್ಲಿ ನಾನು ಸುಮ್ಮನೆ ಮಧ್ಯದಲ್ಲೇ ಬರ ಬಂದ್ಬಿಟ್ಟು ಹೊಂಟ ಹೋದವ್ರು ಇರಲಿ ಅಂತೇಳಿ ಮಧ್ಯದಲ್ಲೇ ಟೀಕ್ ಸೊಸಿ ಹಾಕಿದೆ. ಅದಕ್ಕೊಂದಷ್ಟು ಜನ ಕಾಮೆಂಟ್ ಮಾಡಿದರು, ಟೀಕ್ ಸೊಸಿ ಏನು ತೊಂದರೆ ಕೊಡೋದಿಲ್ಲ. ಈಗ ಎಲ್ಲ ಗಿಡಕ್ಕೂ ನನ್ನ ಮಗನೇ ಇದ್ನೆಟ್ಟಿದ್ದಾನೆ, ಎಂಥದ್ದು ಮೆಣಸಿನ ಗಿಡನ ಎಲ್ಲೋ ಹಬ್ಕೊಂಡಿರ್ತಾವ ಅವು, ನಾವು ತಲೆ ಕೆಡ್ಸ್ಕೊಕ್ಕೆ ಹೋಗೋದಿಲ್ಲ. ಈಗ ಮುಂದಕ್ಕೆ ನಾನು ಮಲ್ಚಿಂಗ್ ಮಾಡಿಸುವಾಗ ತೆಗೆದು ನೋಡ್ಬಿಟ್ಟು ಎತ್ತಿ ಎತ್ತಿ ಮರಗಳಿಗೆ ಹಬ್ಬಿಸ್ಬಿಡ್ತೀವಿ. ನಾನು ಒಂದು ಎಕರೆಯಲ್ಲಿ 6-7 ಲಕ್ಷ ಸಂಪಾದನೆ ಮಾಡಬೇಕು ಅನ್ನೋ ಯೋಜನೆ ಹಾಕೊಂಡು ಬಂದವನು. ಆದರೆ ನನಗೆ ಕೆಲಸ ಒತ್ತಡ, ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆದ್ದರಿಂದ ಕಾಲೇಜನ್ನು ಕೂಡ ಅಭಿವೃದ್ಧಿಪಡಿಸ್ಬೇಕು ಅನ್ನುವಂಥ ಆಟಕ್ಕೆ ಬಿದ್ದಿದ್ದರಿಂದ ನಾನು ಓದ ಕಾಲೇಜ್ಗಳಲ್ಲೆಲ್ಲ ಸ್ಟ್ರೆಂತ್ ಇರಲಿಲ್ಲ, ಅದನ್ನು ಉಳಿಸ್ಬೇಕು ಆ ನಿಟ್ಟಲ್ಲಿ ಹೆಚ್ಚಿಗೆ ತೊಡಗಿಸ್ಕೊಂಡಿದ್ದು ನಾನು ಹೆಚ್ಚಿಗೆ ಗಮನಿಸೋಕ್ಕಾಗಲಿಲ್ಲ. 22 ವರ್ಷದಿಂದ ನಾನು ಕಾಲೇಜು ಪಾಠ ಪ್ರವಚನಗಳ ಕಡೆಗೆ ನಾನು ಹೆಚ್ಚಿಗೆ ಗಮನ ಕೊಟ್ಟನೆ ಹೊರತು ಇದಕ್ಕೆ ಆಮೇಲೆ ತಂತಿ ಬೇಲಿ ಹಾಕಿಸಿ ಯಾರೂ ಒಳಗಡೆ ಬರೆದಾಗ ನೋಡ್ಕೊಂಡೆ. ಈ ರೀತಿಯಾಗಿ ಇದು ಇವತ್ತು ಒಂದು ಸಮೃದ್ಧವಾದ ತೋಟ ಆಗಿದೆ. ನಾನು ನೋಡಿದೆ ಈಗ ಎಷ್ಟು ಚೆನ್ನಾಗಿ ನೋಡಿ, ಒಂದು ಮರದಲ್ಲಿ 4-5 ಗೊನೆ ಫಸಲು ಬಿಡುತ್ತೆ. ಇದು ನಮ್ಮ ಸ್ನೇಹಿತರು ಹೇಳ್ತಿದ್ರು ನಮ್ಮ ತೋಟನೂ ಇಷ್ಟು ಚೆನ್ನಾಗಿರೋದಿಲ್ಲ ಅಂತ. ನಮ್ಮ ಸ್ಟೂಡೆಂಟ್ಸ್ ಒಂದಷ್ಟು ಶಿವನಿಂದ ಬಂದಿದ್ದರು, ಏನು ಸರ್ ಇದು ತೆಂಗಿನ ಮರ ಇದ್ದಂಗೆವಲ್ಲ ಸರ್, ಇಷ್ಟು ಚೆನ್ನಾಗವಲ್ಲ ಅಂತ. ನಾವು ಅಷ್ಟೆಲ್ಲ ಮಣ್ಣು ನೋಡಿದ್ವು, ಗೊಬ್ಬರ ಹಾಕಿ ಏನೆಲ್ಲ ಮಾಡಿದರು, ಇಷ್ಟು ಚೆನ್ನಾಗಿಲ್ಲ ಅಂತ. ಈಗ ತೋಟ ನಮ್ಮದು ತುಂಬ ಚೆನ್ನಾಗಿದೆ, ಅದೇ ಮಧ್ಯದಲ್ಲಿ ಒಂದಷ್ಟು ಬಾಳೆ ಇರಬೇಕಾಗಿತ್ತು ಅಂತ ನನ್ನ ಆಸೆ. ಆದರೆ ಇಲ್ಲಿ ರೈತರು ಸ್ವಲ್ಪ ಬಾಳೆ ಎಲೆ ಕುಯ್ಯೋದು, ಕೋತಿಗಳ ಕಾಟ ಇದೆಲ್ಲ ಇದೆ. ಕೋತಿಗಳೇ ಒಂದಷ್ಟು ಅಡಕೆ ಬೀಜ ಎಲ್ಲ ಕಿತ್ತು ಬಿಸಾಕೋದೆಲ್ಲ ಮಾಡ್ತವೆ. ಮತ್ತು ನಮ್ಮ ಜನ ಕೂಡ ಇಲ್ಲಿ ಹುಲ್ಲು ಚೆನ್ನಾಗಿ ಬೆಳೆಯೋದ್ರೆ ಹುಲ್ಲು ಕುಯ್ಕೊಬಿಡ್ತಾರೆ, ನನಗೆ ಹುಲ್ಲೇ ಗೊಬ್ಬರ. ಅದಿಲ್ಲ ಅಂದರೆ ಇದೊಂದು ಅತ್ಯುತ್ತಮವಾದ ಪ್ರಯೋಗಶಾಲೆ, ಯಾರು ಬೇಕಾದ್ರೂ ಬಂದು ನೋಡ್ಬೋದು. ನೆಕ್ಸ್ಟು ನಾನು ಮಾರಾಟ ಮಾಡ್ತೀನಿ, ಆಗಬೇಕಾದ್ರೂ ಬಂದು ದುಡ್ಡು ಎಷ್ಟು ಅಂತ ನೀವು ಕೇಳಿ ತಿಳ್ಕೊಂಡು ಮಾಹಿತಿಯನ್ನು ಸಂಗ್ರಹಿಸ್ಬೋದು. ಈ ಕಾರಣ ಇದರಿಂದ ಏನಾಗುತ್ತೆ, ಒಂದು ಭೂಮಿಯನ್ನು ನಾವು ಸಮೃದ್ಧವಾಗಿ ಇಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಅಂತರ್ಜಲ ನಾಶ ಆಗೋದಿಲ್ಲ, ಆಮೇಲೆ ಹೆಚ್ಚಿಗೆ ನೀರು ಬೇಕಾಗೋದಿಲ್ಲ. ಈಗ ನೋಡಿ ಇಲ್ಲಿ ನೀರು ಒಣಗೋಯ್ತೆ ಇರೋದಾದ್ರೆ ಇಲ್ಲಿ ಪಕ್ಕದಲ್ಲಿರೋ ಗಿಡ ಒಣಗೋಯ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಇದಕ್ಕೆ ಸಮಸ್ಯೆ ಆಗುತ್ತೆ ಅಂತ. ಇದೇ ಇಷ್ಟು ಹೆಸರಾಗಿದೆಯಲ್ಲ, ನಾನು ನೀರು ಬಿಟ್ಟು ಎಷ್ಟು ತಿಂಗಳುಗಟ್ಟಲೆ ಆಯಿತು, ಮಳೆನೂ ನೆಟ್ಟಿಗೂ ಇಲ್ಲಿಲ್ಲ ಈ ಸರಿಯಾಕೋ. ಇಷ್ಟು ಹುಲ್ಲು ಹೊಸರಾಗದೆ ಅಂದರೆ ಇದಕ್ಕೆ ನೀರು ಕಟ್ಟಬಾರ್ದು. ನಮ್ಮವ್ರು ಏನು ಮಾಡ್ತಾರೆ, ಹೆಂಗಿರಲಿ ನೀರು ಅಲ್ಲಿ ಬರ್ತದಲ್ಲ, ನೀರು ಬಂದ ತಕ್ಷಣ ನೀರು ಕಟ್ತಾ ಇರೋದು, ಅದು ಒಣಗಿದೆಯಾ ಇಲ್ವಾ, ನೀರಿನ ಅಗತ್ಯ ಇದೆಯಾ ಏನು ನೋಡೋದಿಲ್ಲ. ನಮ್ದು ಹಂಗಲ್ಲ, ಆ ಬುಡದಲ್ಲಿರೋ ಗಿಡ ಒಂದು ಸ್ವಲ್ಪ ಬಾಡ್ತಾ ಇದೆ ಅಂದಮೇಲೆ ನೀರು ಕಟ್ಟೋದು ನಾನು. ಅದು ಬಂದು ಗಿಡ ಪರಿಶೀಲನೆ ಮಾಡ್ತೀನಿ, ನೋಡ್ಬಿಟ್ಟು ಚೆನ್ನಾಗಿದೆಯಾ ಬಾಡ್ತಾ ಇಲ್ವಾ ಅಂದರೆ ನೀರು ಕಟ್ಟೋಕೆ ಹೋಗೋದಿಲ್ಲ, ಬಾಡ್ದಾದೆ ಅಂದ ತಕ್ಷಣ ನೀರು ಕಟ್ಟೋ ಪ್ರಯತ್ನವನ್ನು ಮಾಡ್ತೀನಿ ನಾನು. ಈ ರೀತಿ ಮಾಡಿದಾಗ ಖರ್ಚು ಕಡಿಮೆ ಆಗುತ್ತೆ, ಉಳಿತಾಯ ಜಾಸ್ತಿ ಆಗುತ್ತೆ, ಈಗ ಬಂದಷ್ಟು ಲಾಭ. ಅದಕ್ಕೆ ಅವ್ರು ಹೇಳ್ತಾರೆ ತೇಜಸ್ವಿ, ಕೃಷಿಯಲ್ಲಿ 2 ರೀತಿ, 1 ಉತ್ಪಾದನಾ ವಿಧಾನ, 2 ಜೀವನ ವಿಧಾನ ಅಂತ. ಉತ್ಪಾದನಾ ವಿಧಾನ ಅಂದರೆ ಆ ಭೂಮಿಯನ್ನು ಕೊಡೋದಕ್ಕಿಂತ ಹೆಚ್ಚಿಗೆ ಸಂಪಾದನೆ ಮಾಡಿಬಿಡ್ಬೇಕು ಅಂತ. ಭೂಮಿ ಕೆಪಾಸಿಟಿ 1 ಲಕ್ಷ ಕೊಡುತ್ತೆ ಅಂದರೆ ನಾವು 10 ಲಕ್ಷ ದುಡಿಬೇಕು ಅಂತ ಯೋಚನೆ ಮಾಡೋದು ಉತ್ಪಾದನಾ ವಿಧಾನ. ಜೀವನ ವಿಧಾನ ಅಂದರೆ ಆ ಭೂಮಿ ಕೊಡುವ ಉತ್ಪಾದನೆಗೆ ತಕ್ಕಾಗಿ ನನ್ನ ಜೀವನವನ್ನು ರೂಢಿಸ್ಕೊಳ್ಳೋದು. ಒಬ್ಬ ಬೇಸಾಯವನ್ನು ಮಾಡ್ತಕ್ಕಂಥವನು ಭೂಮಿ ನಂಬಿರೋನು ಸರಳವಾದ ಭೂಮಿಗೆ ಅನುಕೂಲವಾದ ಜೀವನ ರೂಢಿಸ್ಕೋಬೇಕೇ ಹೊರತು ಅದಕ್ಕೆ ಮೀರಿದ ಜೀವನವನ್ನು ರೂಢಿಸ್ಕೊಂಡ್ರೆ ಆಗಲ್ಲ. ಭೂಮಿ ಏನು ಕೊಡುತ್ತೋ ಅದಷ್ಟು ನಾನು ಪಡ್ಕೊಳ್ತೀನಿ, ಆ ಭೂಮಿ ಜೊತೆಯಲ್ಲಿ ನಾನು ಬದುಕ್ತೀನಿ ಅನ್ನೋವನಿಗೆ ಜೀವನ ವಿಧಾನವನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇದು ಜೀವನ ವಿಧಾನ. ಇದರಿಂದ ಪರಿಸರ ಉಳಿಯುತ್ತೆ, ಕ್ರಿಮಿನಾಶಕಗಳನ್ನು ಬಳಸ್ತಕ್ಕಂಥ ಅಂದರೆ ಬಳಸೋದು ತಪ್ಪುತ್ತೆ, ಅದರಿಂದ ವಾಯುಮಾಲಿನ್ಯ ತಪ್ಪುತ್ತೆ, ಆಮೇಲೆ ಅಂತರ್ಜಲ ಉಳಿತದೆ. ಹೀಗೆ ಅನೇಕ ಸೌಲಭ್ಯಗಳನ್ನು ನಾವು ಪಡ್ಕೋತೀವಿ. ಇದು ಬಹಳ ಮುಖ್ಯ ಅಂತ ನಾನು ಯಶಸ್ವಿಯಾಗಿದ್ದೀನಿ ಈ ಪ್ರಯೋಗದಲ್ಲಿ. ಇದು ಕಳೆ ಅಲ್ಲ, ಇದು ಗೊಬ್ಬರ. ಇದು ಇದು ನೋಡಿ, ಇಲ್ಲಿ ನೋಡಿ, ಇದನ್ನು ಒಂದೆಲ್ಗ ಅಂತಾರೆ. ಒಂದೆಲ್ಗ ಸೊಪ್ಪು ಕಳೆ ಆಗೋಕ್ಕೆ ಹೆಂಗೆ ಸಾಧ್ಯ? ಹಾಂ, ಇಡೀ ತೋಟದ ತುಂಬ ಒಂದೆಲ್ಗ ಇದೆ. ಒಂದೆಲ್ಗ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು, ಇದು ಭೂಮಿಗೂ ಅನುಕೂಲವೇ. ಆರೋಗ್ಯವನ್ನು ಮೀರಿಸ್ಲಿಕ್ಕೆ ಆರೋಗ್ಯ ಭೂಮಿಗೆ ಫಲವತ್ತತೆಯನ್ನು ಕೊಡುತ್ತೆ. ನಾನು ಯಾವತ್ತೂ ಇದನ್ನು ಕಳೆ ಅಂತ ಅನ್ನೋದಿಲ್ಲ. ನಾನು ಒಂದು ಸಸ್ಯಕ್ಕೂ ಇನ್ನೊಂದು ಸಸ್ಯಕ್ಕೂ ಪೂರಕವಾಗಿ ಪ್ರಕೃತಿ ಬೆಳೆಸ್ಕೊಳ್ಳುತ್ತೆ ಅದು. ಇದು ಕಳೆ ಆಗಿ ಇದನ್ನು ತಿಂದಾಕತ್ತೆ ಅಂದರೆ ಇದನ್ನ ಕಡ್ದಾಕೋದು ಒಳ್ಳೆಯದು. ಅಷ್ಟು ಕೆಪಾಸಿಟಿ ಇದೆ ಅದಕ್ಕೆ. ಇದಕ್ಕೆ ಅಷ್ಟು ಕೆಪಾಸಿಟಿ ಇದೆಯಾ? ಇಲ್ಲ. ಇದರ ಆಯಸ್ ಎಷ್ಟಿರ್ಬೋದು? 6 ತಿಂಗಳು ಇರ್ಬೋದು ಅಷ್ಟೇ. 6 ತಿಂಗಳಾದ್ರೆ ಏನಾಗುತ್ತೆ? ಅದು ಒಣಗೋಗುತ್ತೆ. ಒಣಗೋದ ಮೇಲೆ ಏನಾಗುತ್ತೆ? ಗೊಬ್ಬರ ಆಗುತ್ತೆ. ಆ ಗೊಬ್ಬರ ತಿನ್ನೋಕ್ಕೆ ಭೂಮಿಯಿಂದ 1000 ಕ್ರಿಮಿಕೀಟಗಳು ಬರ್ತವೆ. ಅದೇ ಉಳುಮೆ ಮಾಡುತ್ತೆ ಭೂಮಿಯನ್ನು, ಭೂಮಿಯನ್ನು ಸಡಿಲ ಮಾಡುತ್ತೆ. ಅದು ಬಂದು ಇದೆಲ್ಲ ತಿಂದು ಗೊಬ್ಬರ ಮಾಡುತ್ತೆ. ಇದೊಂಥರ ಚೈನ್ ರಿಯಾಕ್ಷನ್, ಇದು ಸರ್ಕಲ್ ಇದ್ದಾಗಿರುತ್ತೆ. ನಾವೇನು ಮಾಡ್ತೀವಿ, ಇದನ್ನು ಪೂರ್ತಿ ಗೆಡ್ಗೊತ್ತಿತ್ತು ಒಂದು ಸ್ವಲ್ಪ ತಟ್ಟೆ ಮಾಡ್ದಂಗೆ ಮಾಡ್ಬಿಡ್ಬೇಕು, ತಿರುಗಾಡೋಕೆ ಸಲೀಸಾಗಿರ್ಬೇಕು. ಹಿಂಗಿದ್ರೆ ಆವು ಬತ್ತವೆ ಅಲ್ಲಿ ಬತ್ತವೆ ಅದು ಇದು, ಆವು ಬತ್ತವೆ ಅಲ್ಲಿ ಬತ್ತವೆ ಅಂದರೆ ನನ್ನ ತೋಟದಲ್ಲಿ ಕದ್ದು ಹುಲ್ಲು ಕುಯ್ತಾರೆ, ಆವಾಗ ಅಲ್ಲಿ ಆವು ಅಲ್ಲಿ ಇರೋದಿಲ್ವೇ, ಸುಮ್ಮನೆ ಹೇಳ್ತಾರೆ ಅಷ್ಟೇ. ಇದನ್ನು ಉಳಿಸ್ಕೊಂಡು ಬೇಸಾಯ ಮಾಡಿದ್ರೆ ನಾನು ಯಶಸ್ವಿ ಆಗಿದ್ದೀನಪ್ಪ, ಯಾರೇನಾರು ಅಂದ್ಕೊಳ್ಳಿ.
ನಾನು 7ನೇ ವರ್ಷದಿಂದ ಇದೇ ಫಸಲಿನಿಂದ ನಾನು ದುಡ್ಡು ಮಾಡ್ತಾ ಬಂದಿದ್ದೀನಿ. 7 ವರ್ಷಕ್ಕೆ ಇದು ಫಸಲು ಕೊಡೋಕೆ ಶುರು ಮಾಡ್ತು. ಇವತ್ತುವರೆಗೆ ಇವತ್ತು 23 ವರ್ಷ ಆಯಿತು ಇಲ್ಲಿಗೆ ನಾವು ಇದನ್ನು ನೆಟ್ಟು. ಇವತ್ತುವರೆಗೂ ನಾನು ಲಕ್ಷಾಂತರ ರೂಪಾಯಿ ಹಣವನ್ನು ಈ ಭೂಮಿ ನನಗೆ ಕೊಟ್ಟಿದೆ, ಈ ಮರಗಿಡಗಳು ನನಗೆ ಕೊಟ್ಟಿದೆ. ಅಕಸ್ಮಾತ್ ರೇಟ್ ಬಿದ್ದೋಗಿರ್ಬೋದೇನೋ ಅಷ್ಟೇ, ಕೋತಿಗಳ ಕಿತ್ತಾಕಿರ್ಬೋದು, ಆದರೆ ಫಲವತ್ತತೆಗೆ ಏನು ಮೋಸ ಆಗಲಿಲ್ಲ. ಈಗ ಕಳೆದ 2 ವರ್ಷದ ಹಿಂದೆ ರೇಟ್ ಇರಲಿಲ್ಲ, ಕಡಿಮೆ ದುಡ್ಡುಗೋಯ್ತು, 70-80 ಸಾವಿರಕ್ಕೆ ಹೋಯ್ತು. ಅದಕ್ಕೆ ರೇಟ್ ಇರಲಿಲ್ಲ ಅಷ್ಟೇ. ಒಂದು 3 ವರ್ಷದ ಹಿಂದೆ ಇನ್ನೊಂದು ವರ್ಷದ ಹಿಂದೆ ಒಂದು 2 ಕ್ವಿಂಟಲ್ನಷ್ಟು ಕೋತಿನೇ ಕಿತ್ತಾಕ್ಬಿಡ್ತು, ಫಸಲಿತ್ತು, ಆದರೆ ಮೋಸ ಆಗಲಿಲ್ಲ ನಾವು. ಹಾಗಾಗಿ ಕಳೆಯನ್ನು ನಮ್ಮ ಮಾತನ್ನೇ ಬಿಸಾಕ್ಬೇಕು. ನಾನು ಕಳೆ ಪಾರ್ಥಿಯನೇಮನು ಕೂಡ ಕಳೆ ಏನು ಇಲ್ಲ, ಪಾರ್ಥಿಯನೇಮ ಕೂಡ ತುಂಬ ಒಳ್ಳೆಯ ಗೊಬ್ಬರನೇ. ಆದರೆ ಸಣ್ಣ ಸಣ್ಣ ತೋಟಗಳಿಗೆ ನೀವು ಸೊಪ್ಪು ಸದೆ ಮಾಡುವಂಥ ಸಂದರ್ಭದಲ್ಲಿ ಸೊಪ್ಪು ಸದೆಗಳಿಗೆ ಅವಕಾಶ ಮಾಡಿಕೊಡ್ಬೇಕೇ ಹೊರತು, ನೀವು ತೋಟ ಮಾಡುವಾಗ ಇದನ್ನೆಲ್ಲ ಕಳೆ ಅನ್ಕದ್ ಕಿತ್ಕೊಂಡು ನಾನು ಅಲ್ಲೆಲ್ಲ ಚಿಕ್ಕಮಗಳೂರು ತರೀಕೆರೆ ಅಲ್ಲೆಲ್ಲ ನೋಡಿದಿನಲ್ಲ, ಒಂದು ಹುಲ್ಗರಿಕೆ ಇರೋದಿಲ್ಲ ಇದರೊಳಗಡೆ, ಎಲ್ಲ ಕಿತ್ತು ಹಾಸನ ಮಾಡಿರ್ತಾರೆ. ಹೇಳಿದರೆ ನಮ್ಮನ್ನೇ ಬೆರಗರು ಹುಚ್ಚರು ಅಂತ ಕರೀತಾರೆ. ಅವ್ರೊಂದಿಗೆ ಆಡೋಕ್ಕಾಗಲ್ಲ ನಾವು. ಮತ್ತು ಅವ್ರಿಗೆಲ್ಲ ಏನು ಹೇಳ್ಕೊ ಕೂತಿರೋದು, ನಾವು ಹೆಂಗಿದೆಯಪ್ಪ, ನಾವು ಮೊದಲು ಅವರೆಲ್ಲರಿಗೆ ಅನುಕೂಲ ಆಗಲಿ ಪ್ರಯೋಗ ಮಾಡುವ ಅಂತ ಮಾಡಿಕೊಟ್ಟಿದ್ದು ಸತ್ಯ. ಈಗ ಅವರೇನು ಒಪ್ಕೋದಿಲ್ಲ, ಒಪ್ಕೋದಾದ್ಮೇಲೆ ನಾವ್ಯಾಕೆ ತಲೆ ಕೆಡ್ಸ್ಕೋದು, ನಮ್ಮ ಪಾಡ ನಾವು ಬದುಕಿದ್ರೆ ಆಯಿತು. ಈಗ ಸುಮಾರು ಜನ ನಾನು ಫಾಲೋ ಮಾಡ್ತಾಯಿದ್ದಾರೆ, ಈಗ ಮೊದಲೆಲ್ಲ ಫಾಲೋ ಮಾಡ್ತಿರಲಿಲ್ಲ, ಈಗ ಫಾಲೋ ಮಾಡ್ತಾಯಿದ್ದಾರೆ. ಮಣ್ಣು ಈ ಮಣ್ಣು ಎಷ್ಟು ಚೆನ್ನಾಗಿ ಫಲವತ್ತ ಆಗೋಯಿತು ಅಂತ ಹೇಳಿದ್ರೆ, ಭಾಳ ಜನ ಏನು ಅನ್ಕೋತಾರೆ, ಇದು ಬೆಳೀತಾ ಬೆಳೀತಾ ಫಲವತ್ತತೆ ಇರೋದಿಲ್ಲ, ಭೂಮಿ ಇಲ್ಲ, 5 ವರ್ಷ ಕಾಯ್ಬೇಕು, ಆ ಥರ ಏನಿಲ್ಲ. ಒಂದೇ ವರ್ಷಕ್ಕೆ ತನ್ನ ಫಲವತ್ತತೆಯನ್ನು ಜಾಸ್ತಿ ಮಾಡ್ಕೋತು, ಭೂಮಿ ಸಮೃದ್ಧವಾಯಿತು, ಆ ಮಣ್ಣಲ್ಲಿರ್ತಕ್ಕಂಥ ಎಲ್ಲ ಖನಿಜಾಂಶಗಳು ಮತ್ತೆ ವಾಪಸ್ ಬಂದ್ಬಿಡ್ತು. ಖನಿಜಾಂಶಗಳು ವಾಪಸ್ ಬರಲಿಕ್ಕೆ ಈ ಕಳೆ ಅಂತೀವಲ್ಲ, ಇವೇ ಕಾರಣ, ಅದು ಬೇರೇನೂ ಕಾರಣ ಅಲ್ಲ. ಎಲ್ಲ ಖನಿಜಾಂಶಗಳನ್ನೇ ಒದಗಿಸ್ತಾ ಹೋದು ನಿಸರ್ಗದೊಳಗೆ ಎಲ್ಲವನ್ನು ಪರಿಹಾರ ಮಾಡ್ಕೊಳ್ತಕ್ಕಂಥ, ಎಸ್ಪೆಷಲಿ ಮರಗಿಡಗಳನ್ನ ರಕ್ಷಣೆ ಮಾಡ್ಕೊಳ್ತಕ್ಕಂಥ ಶಕ್ತಿ ಇದೆ, ಇಲ್ಲ ಅಂತಲ್ಲ. ಇವತ್ತೇನಾದರೂ ಮರಗಿಡಗಳಿಗೆ ರೋಗ ಬರ್ತಾ ಇದ್ದರೆ ಅದಕ್ಕೆ ಕಾರಣ ನಾವು ಹೊರಗಿನಿಂದ ಕೊಡ್ತಾ ಇರ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳು, ಹೊರಗಿನಿಂದ ಕೊಡ್ತಾ ಇರ್ತಕ್ಕಂಥ ರಾಸಾಯನಿಕ ಔಷಧಿಗಳು ಇವೇ ಕಾರಣವೇ ಹೊರತು ನಿಸರ್ಗದಿಂದ ಬಂದಿರತಕ್ಕಂಥದ್ದಲ್ಲ. ಅದು ಅಕಸ್ಮಾತ್ ನಿಸರ್ಗದಿಂದ ಬಂದಿದ್ದರೆ ಅದು ಪುನಃ ಅದನ್ನು ಬಚಾವ್ ಮಾಡ್ಕೊಳ್ಳಿಕ್ಕೆ ಮತ್ತು ಅದರಿಂದ ಮತ್ತಷ್ಟು ಫಲವತ್ತತೆ ಕೊಡಲಿಕ್ಕೆ ದಾರಿಯಾಗುತ್ತೆ. ಈಗ ನಾನು ಮಳ್ಳಿ ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದಾಗ ಅಲ್ಲೇ ಗಾರ್ಡನ್ ಮಾಡಿಸಿದ್ದೆ ನಾನು. ನಮ್ಮ ಕ್ಲರ್ಕು ಕೂಡ ತುಂಬ ಚೆನ್ನಾಗಿ ಅದನ್ನು ಆಸಕ್ತಿ ವಹಿಸಿ ನೀರು ಬಿಡೋದು ಅದೆಲ್ಲ ಮಾಡ್ತಿದ್ರು. ಒಂದು ಹೂನ್ ಗಿಡ ತಂದು ಹಾಕಿದ್ದು, ಅದು ಈ ಮಳೆಗಾಲ ಬಂದ ತಕ್ಷಣ ಆ ಹೂನ್ ಗಿಡಕ್ಕೆ ಹುಳುಗಳು ಜಾಸ್ತಿ. ನಾವು ಹುಳುಗಳು ಜಾಸ್ತಿ ಆದ ತಕ್ಷಣ ನಾನು ಹೇಳಿದೆ, ನೋಡಪ್ಪ ಇದನ್ನ ನೀನು ಏನು ಗೊಬ್ಬರ ಔಷಧಿ ಹಾಕ್ಬೇಡ, ಸುಮ್ಮನೆ ಇದ್ಬಿಡು, ಅದೇ ಆಗಿದ್ದೆ ಬಚಾವ್ ಆಗುತ್ತೆ ಅಂತ ಹೇಳಿದೆ ನಾನು. ಆದರೂ ಅವನು ಕೇಳಿಸ್ಕೊತಿರಲಿಲ್ಲ. ನಾನು ಅವ್ನು ಪಟ್ಟಿಟ್ಕೊಂಡು ಮಾಡ್ಕೋಬೇಡ, ಇದೊಂದು ಸಾರಿ ಓದೋಯ್ತು ಇನ್ನೊಂದು ಗಿಡ ಕೊಡಿಸ್ತೀನಿ ಅಂತ ಹೇಳಿದ್ಮೇಲೆ ಸುಮ್ಮನೆ ಆಗ್ಬಿಟ್ಟ. ಆ ಗಿಡ ಆ ಇಡೀ ಗಿಡನ ಹುಳುಗಳು ತಿಂದು ಒಂಥರ ಸ್ಕೆಲಿಟನ್ ಥರ ಮಾಡಿಬಿಟ್ಟು, ಅದಾದ 20 ದಿವಸಕ್ಕೆ ಇಡೀ ಗಿಡ ಚಿಗರಿ ಸೊಂಪಾಗಿ ಒಳ್ಳೆ ಪೊದೆಯಾದಂಗೆ ಆಗ್ಬಿಡ್ತು. ಅವನು ಸರಿ ಸಾರ್ ಅಂತ ಒಪ್ಕೊಂಡ ಅವನು. ಆದರೆ ಅದು ನೆಕ್ಸ್ಟ್ ಇಯರು ಕೂಡ ಅದೇ ಟೈಮ್ಗೆ ಅದು ಶುರು ಮಾಡ್ತು. ಶುರು ಮಾಡಿದ ತಕ್ಷಣವೇ ಈ ಅಷ್ಟೊತ್ತಿಗೆ ಕೊರೋನಾ ಬಂದಿತ್ತಲ್ಲ, ಯಾರೋ ಇನ್ನೊಬ್ಬರು ಮಾಸ್ಟರ್ ಏನೋ ಮಾಡಿಬಿಟ್ರು ಅದಕ್ಕೆ ಔಷಧಿ ಹೊಡೆದ್ಬಿಟ್ರು, ಗಿಡ ಸಮೇತ ಸತ್ತೋಯ್ತು. ಅದು ಪುನಃ ಗಿಡ ತರೋಕ್ಕಾಗಲಿಲ್ಲ, ಅದನ್ನ ನಾನೆಲ್ಲ ಹೊರಗಡೆ ತಂದಿದ್ದೆ ಆ ಗಿಡನ, ಪುನಃ ಗಿಡ ತರೋಕ್ಕಾಗಲ್ಲ. ಅಷ್ಟೊತ್ತು ರಿಟೈರ್ಡ್ ಆಗೋದೆ, ಮನೆಗೆ ಬಂದುಬಿಟ್ಟೆ, ಆ ಗಿಡ ಸಂತತಿನೇ ಹೊರಟೋಯ್ತು. ನೋಡಿ, ಹೀಗೆ ಪ್ರಕೃತಿಲಿ ಅದು ಯಾಕೆ ಅದನ್ನು ಈ ಮಲ್ಚಿಗೆ ಮಾಡೋಕ್ಕೆ ಬಂತದೆ ಅಂತ ಅನಿಸುತ್ತೆ ನನಗೆ. ಈ ಕ್ರೋಟಿ ಏನಂತಾರಲ್ಲ, ತಲೆ ಸಾವಿರ ಬಿಡ್ತಾರಲ್ಲ ನಮ್ಮಲ್ಲಿ, ಚಿಗಿರಲಿ ಚೆನ್ನಾಗಿ ಅಂತ ಆ ಕೆಲಸ ಮಾಡೋಕ್ಕೆ ಬರ್ತವೆ ಹುಳುಗಳು ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ನಾವೇನು ಅನ್ಕೋತೀವಿ, ಬೇರೆದು ಅನ್ಕೋತೀವಿ, ಬೇರೆ ಇಲ್ಲ ಯಾಕೆ ಈ ಕ್ರಿಮಿ ಕೀಟ ಬಂದಿದೆ, ಮತ್ತಿಂದ ಯಾಕೆ ಬಂದಿದೆ, ಅದು ಈ ಗಿಡಕ್ಕೆ ತೊಂದರೆ ಕೊಡುತ್ತೆ. ಇಲ್ಲ ಆ ಥರ ಎಲ್ಲ ತೊಂದರೆ ಕೊಡೋಕೆ ಬರೋದಿಲ್ಲ, ಅವಾಗ ಬೇಕಾದ ಮೇಯ್ಕೊಂಡು ಹೋಗಿ ಬರ್ತವೆ. ಇಲ್ಲಿ ಇದರೊಳಗೆ ನಾನು ಎಷ್ಟು 100 ಕೀಟಗಳನ್ನು ಫೋಟೋಗ್ರಫಿ ಮಾಡಿದ್ದೀನಿ, ಜೇಡಗಳು ಫೋಟೋಗ್ರಫಿ ಮಾಡಿದ್ದೀನಿ, ಅವು ಯಾವೂ ಕೂಡ ನನ್ನ ಅಡಕೆ ತೋಟಕ್ಕೆ ತೊಂದರೆ ಕೊಟ್ಟಲಿಲ್ಲ. ತೋಟದಲ್ಲಿ ಜೇಡ ಇದೆ ಅಂದರೆ ಅದರ ಅರ್ಥ ಆ ಪರಿಸರ ಚೆನ್ನಾಗಿದೆ ಅಂತ. ನಾವು ಹಿಂದೆ ಚಿಕ್ಕವರಾಗಿದ್ದಾಗ ಇಲ್ಲೆಲ್ಲ ಭತ್ತ ಬೆಳೀತಿದ್ರು, ಹಾಗೆಲ್ಲ ರಾಸಾಯನಿಕ ಗೊಬ್ಬರ ಬಳಸ್ತಿರಲಿಲ್ಲ. ಆಗ ನಾವು ಬೆಳಿಗ್ಗೆ ಜಮೀನಿಗೆ ಬರುವ ಯಾವ ಸಂದರ್ಭ ಅಂದರೆ ಚಳಿಗಾಲ. ಆಗ ಆ ಇಡೀ ಎಲೆ ಮೇಲೆ ಜೇಡ ಬಲೆ ಕಟ್ಬಿಟ್ಟಿರ್ತಿತ್ತು. ಕಟ್ಬಿಟ್ಟು ಏನು ಮಾಡ್ತಿತ್ತು, ಆ ಕ್ರಿಮಿಗಳನ್ನು ಅದು ತಿನ್ನಲಿ, ಸಸ್ಯಗಳನ್ನು ತಿನ್ನಕ್ಕೆ ಬರುವ ಕ್ರಿಮಿಗಳನ್ನು ತಿನ್ನಲಿಕ್ಕೆ ಓಡೋಗಿ ತಿನ್ಕೋತಿತ್ತು. ಅದು ರೋಗವನ್ನೇ ಬರುಕ್ ಬಿಡ್ತಿರಲಿಲ್ಲ. ಇಲ್ಲೂ ಅಷ್ಟೇ, ಜೇಡ ಇಲ್ಲಿಗೆ ಬರೋದು ತನ್ನ ಅಟ್ಟಪಾಡಿಗೆ, ಆದರೂ ಅದರ ಲಾಭ ನಮಗಾಗುತ್ತೆ. ಇಲ್ಲಿ ಸಮೃದ್ಧವಾಗಿ ಕ್ರಿಮಿಕೀಟಗಳು ಬಂದರೆ ಅದನ್ನ ತಿಂದು ಅದು ಸ್ವಂತ ಲಾಭ ಮಾಡ್ಕೊಳ್ಳುತ್ತೆ, ಮತ್ತು ಅದರಿಂದ ಬರ್ತಕ್ಕಂಥ ಸಹಕಾರ ಇಡೀ ಪರಿಸರಕ್ಕೆ ಲಾಭ ಆಗುತ್ತೆ. ಆ ದೃಷ್ಟಿಯಲ್ಲಿ ಬರ್ತವೆ. ಮತ್ತು ಇನ್ನು ಇಲಿ ಹೆಗ್ಗಣಗಳು ಬರ್ತವೆ, ಇಲಿ ಹೆಗ್ಗಣ ತೋಡಿ ಗುಂಡಿ ತೋಡ್ತವಲ್ಲ, ಅದು ಒಂದು ರೀತಿ ನೀರಿನ ಸಂಗ್ರಹಣೆ ಮಾಡುವ ನೀರಿನ ಹೊಂಡಗಳನ್ನು ತಯಾರು ಮಾಡ್ತವೆ, ಅವು ಉಳುಮೆ ಮಾಡ್ತವೆ. ಅವನ್ನೆಲ್ಲ ನಾವು ನಿರಾಕರಿಸಬೇಕಾದ ಅಗತ್ಯ ಇಲ್ಲ. ಅವುಗಳು ತಿನ್ನಲಿಕ್ಕೆ ಬೇರೆ ದೂಕಾಗೆ ಅಥವಾ ರಾತ್ರಿ ಇರ್ತಲ್ಲ ಅದು ಗೂಬೆ ಇಂಥದ್ದು ಪಕ್ಷಿಗಳಿದ್ದಾವೆ, ಎಲ್ಲದಕ್ಕೂ ಒಂದಕ್ಕೊಂದು ಒಂದಕ್ಕೊಂದು ಸಂಬಂಧ ಇದೆ. ನಾವು ಬೇಸಾಯ ಮಾಡೋನಿಗೆ ಈ ಜ್ಞಾನ ಇರಬೇಕು ಅನ್ನುವಂಥದ್ದು ನನ್ನ ಅನುಭವ. ಈಗ ಮಲೆನಾಡಲ್ಲಿ
ಕೊಳೆ ರೋಗ ಬರುತ್ತೆ ಅಂತ ಹೇಳ್ತಾರೆ. ನನ್ನ ಜಮೀನಲ್ಲಿ ಕೊಳೆ ರೋಗದ ಪ್ರಶ್ನೆ ಇಲ್ಲ. ಬಹುಶಃ ಇಲ್ಲಿ ವಾತಾವರಣ ಹಂಗಿರ್ಬೋದು, ಮಳೆ ಕಡಿಮೆ ಇರೋ ಕಾರಣಕ್ಕೂ ಇದ್ದಿರ್ಬೋದು ಏನೋ, ಅದು ನನ್ನ ಅನುಭವಕ್ಕೆ ಬಂದಿಲ್ಲ. ನಾವಂತೂ ಇದುವರೆಗೆ ಯಾವುದೇ ರೀತಿಯಾದಂಥ ರೋಗಗಳು ನನ್ನ ಅಡಕೆಗೆ ಬಂದಿಲ್ಲ. ಒಂದೇ ಒಂದು ರೋಗ ಕೂಡ ನನ್ನ ಅಡಕೆಗೆ ಬಂದ ಅನುಭವ ನನಗಾಗಲಿಲ್ಲ. ಎಲ್ಲ ಗೊನೆಗಳು ಚೆನ್ನಾಗಿರ್ತವೆ. ಆ ಗೊನೆಗಳೇನೋ ಬಿದ್ದೋಗವೆ ಅಂದರೆ ಕೋತಿ ತುಳಿದು ಬೀಳಿಸಿರುತ್ತೆ ಅನ್ನೋದು ಬಿಟ್ಟರೆ ಬೇರೆ ಯಾವ ರೋಗಗಳು ಬರುವುದಿಲ್ಲ. ಮಲೆನಾಡಲ್ಲಿ ಯಾಕೆ ಕೊಳೆ ರೋಗ ಬರುತ್ತೆ ಅನ್ನೋದು, ಬಹುಶಃ ಮಳೆ ನೀರಿನ ಜಾಸ್ತಿ ಆದಾಗ ಹಂಗೆ ಬರುತ್ತೆ ಏನೋ. ಇಲ್ಲಿ ಇಲ್ಲಿ ಮಳೆ ನೀರಿನ ಸಮಸ್ಯೆ ಏನು, ಜಾಸ್ತಿ ಮಳೆ ಏನು ಬರಲ್ಲ. ಹಂಗೂ ಹಳ್ಳದ ನೀರು ಜಾಸ್ತಿ ಬರುತ್ತೆ ಅಂದರೆ ನಾನು ಏನು ಮಾಡಿದ್ದೀನಿ ಅಂದರೆ ಮಧ್ಯೆ ಒಂದು ಚರಂಡಿ ಮಾಡಿದ್ದೀನಿ, ಆಚೆಗೆ ಹೋಗ್ಬಿಡುತ್ತೆ ನೀರು.